ಕೊಪ್ಪಳ. ಹಾ, ನಾವು ಬೆಂಗಳೂರಿಗೆ ಇರ್ತೀವ, ಬೆಂಗಳೂರಿಗೆ ಇರ್ತೀವಲ್ಲ, ಅಲ್ಲಿ ರಿಜಿಸ್ಟ್ರೇಷನ್. ಹಾ, ವಿಡಿಯೋ ಸುಮ್ಮನೆ ಹಂಗೆ ಹಿಂದೆ ಏನಿರೋದು? ಹಿಂದೆ ಅಲ್ಲ, ನಮ್ಮ ಟೂಲ್ಸ್ ಎಲ್ಲ, ಮಟೀರಿಯಲ್ ಎಲ್ಲ, ಬಟ್ಟೆ ಅವು ಇಲ್ಲಣ್ಣ. ಹಂಗೆ ಟ್ರಾವೆಲ್ ಮಾಡ್ತೀವಿ ಅಷ್ಟೇ. ಇವತ್ತು ಇಲ್ಲಿ ಸಂಡೂರು ದಸರಾ ಇದೆ ಅಂತೆ, ಅದಕ್ಕೆ ಬೇಗ ಚೆಕ್ಔಟ್ ಮಾಡ್ಕೊತಾ ಇದೀವಿ. ಯಾಕಂದ್ರೆ ಆಮೇಲೆ ಟ್ರಾಫಿಕ್ ಜಾಮ್ ಆದರೆ ನಾವು ಸಂಡೂರಿಂದ ಔಷಧಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಅದಕ್ಕೆ 5 ಗಂಟೆ 4 ಗಂಟೆ ಸ್ಟಾರ್ಟ್ ಆಗುತ್ತೆ ಅಂತ ಸಂಡೂರು ದಸರಾ. ಅದರ ಬೇರೆ ಇವತ್ತು ಮಾರ್ಕೆಟ್ ಜಾಸ್ತಿ ಜನ ಬಂದಿರ್ತಾರೆ. ಯಾವುದೋ ಉಜ್ಜಲಮ್ಮ ದೇವಿ ಏನೋ ಹೇಳಿದ್ರು ಅವರು, ಅದ್ರ ಆ ದೇವಿದ ದಸರಾ ಅಂತ ಇವತ್ತು. ಸ್ಕಂದಗಿರಿ ಮತ್ತೆ ಬನ್ನಿ ಸಂಡೂರು. ಓಕೆ ಸರ್, ಬರ್ತೀವಿ. ಮುಂದೆ ನೋಡಿ ಹೆಂಗ್ ಹೆಂಗ್ ಸೇಫ್ ಆಗ್ತಾ ಇದೆ ವೆದರ್. ಹಿಂಸೆ ಇದೆ ಸಂಡೂರಿಂದ ಕೂಡಲಿ ಹೋಗ್ಬೇಕಾದ್ರೆ ಒಂದು 4 ಕಿಲೋಮೀಟರ್ ಬಂದ್ರೆ ಸಾಕು, ಲೆಫ್ಟ್ ಅಲ್ಲೇ ಸಿಗುತ್ತೆ ನಿಮಗೆ. ಇವಾಗ ಈ ವರ್ಷ ಸರಿಯಾಗಿ ಮಳೆ ಆಗದೆ ಇರೋದು ರಶ್ ಇದೆಯಪ್ಪ. ಫೋಟೋ ಗಿಡದು ಏನಂದ್ರೆ ಇವತ್ತು ಏನಾಗದ ಕೆಲಸ ಎಲ್ಲ ಫುಲ್ಲು ರಶ್ ಇದೆ ಇವತ್ತು ಸ್ನೇಹಿತರೆ. ಇವಾಗ ನಾವು ನೋಡ್ತಾ ಇರೋದು September ವ್ಯೂ ಪಾಯಿಂಟು. ಏನಿಲ್ಲ, ಅಲ್ಲಿ ಕೆಳಗಡೆ ಬೈಕ್ ಸೈಡ್ ಪಾರ್ಕ್ ಮಾಡಿ ಸ್ವಲ್ಪ ಸ್ಟೆಪ್ಸ್ ಹತ್ಕೊಂಡು ನಡ್ಕೊಂಬಂದರೆ ನಮಗೆ ಈ ಒಂದು September ವ್ಯೂ ಪಾಯಿಂಟನ್ನು ನೋಡ್ಬೋದು. ಈ ವರ್ಷ ಅಷ್ಟೊಂದು ಮಳೆ ಆಗದಿದ್ದರೂ ಕೂಡ ಇಷ್ಟೊಂದು ಗ್ರೀನರಿ ಆಗಿದೆ, ಹಚ್ಚ ಹಸಿರುಗಳಿಂದ ಕೂಡಿದೆ. ಇದೇ ನೋಡಿ ನಮ್ಮ September ವ್ಯೂ ಪಾಯಿಂಟ್ ನೋಡಿ, ತುಂಬ ಚೆನ್ನಾಗಿದೆ ಅಲ್ವಾ? ಕೆಲಸಕ್ಕೆ ಹೋಗ್ತಾ ಇಲ್ವಂತೆ, ಯಾಕೆ? ನೀನ್ ಯಾಕೆ ಹೇಗಿದ್ಯಾ, ನೀನ್ ಯಾಕೆ ಕೆಲ್ಸಕ್ಕೆ ಹೋಗ್ತಿಲ್ಲ ಅನ್ನೋದು ನನಗ್ ಚೆನ್ನಾಗಿ ಗೊತ್ತು. ಹೇಳು, ಲವ್ ಮಾಡ್ತಾ ಇದೀಯಾ? ಇದು ನನ್ನ ಹಸಿರು ಕವನ. ಡುಬ್ 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 ಹೆಂಗ್ ಗೊತ್ತ ನೋಡಿ. September ನೋಡ್ಕೊಂಡ್ವಿ, ಇದನ್ನ ಸೀನ್ September ಅಂತ ಯಾಕೆ ಕರಿತಾರಂದ್ರೆ 1934 ಅಲ್ಲಿ ನನ್ನ ಗಾಂಧಿ ತಾತ ಇಲ್ಲಿ ಬಂದಿದ್ದ ನಮ್ಮ ಸಂಡೂರಿಗೆ. ಬಂದು ಏನ್ ಮಾಡಿದ್ರೆ ಈ ನಮ್ಮ ಸಂಡೂರು ನೋಡ್ಬಿಟ್ಟು ಫಿದಾ ಆಗ್ಬಿಟ್ಟು ಇದನ್ನ ನಾವು ಸಂಡೂರು ಅಂತ ಕರೆಯೋದು ಬೇಡ, ಈ ಪಾಯಿಂಟ್ನ ಸಿ September ಸಂಡೂರ್ ಅಂತ ಕರೋಣ ಅಂತ ಅನ್ನಂತೆ. ಆಗಲಿಂದ ಇದು ಸಿ ಇನ್ September ಅಂತ ಫುಲ್ ಫೇಮಸ್ ಆಗಿರೋದು. ಇಲ್ಲಿ ಇಲ್ಲಿಂದ ನೋಡಿ ಹೋಗ್ಬೇಕಾದ್ರೆ ಇಷ್ಟೊಂದು ಡ್ರೆಸ್ ಏನು ಇದ್ದಿಲ್ಲ, ಫುಲ್ಲು ಮುತ್ತಕ್ಕಣವ್ರು ಜನ ಅಲ್ಲಿ. ಇದೊಂದು ಸನ್ಲೈಟ್ ನೋಡೋಕ್ಕಾಗಲಿಲ್ಲ, ಮತ್ತೆ ಅದೊಂದು ಬಂಗ್ಲಾ ನೋಡೋಕ್ಕಾಗಲಿಲ್ಲ ಗುರು, ಸ್ವಲ್ಪ ಬೇಜಾರಾಯ್ತು. ಮಧ್ಯ ಊಟ ಮಾಡಲಿಲ್ಲ ಇವತ್ತು, ಅಲ್ಲೇ ಸ್ವಲ್ಪ ಟೈಮ್ ಪಾಸ್ ಆಯ್ತು ಮಾಡ್ಬಿಟ್ಟು ಕೆಳಗಡೆ ಟೈಮ್ ಆಗೋಯ್ತು, ಊಟ ಮಾಡಲಿಲ್ಲ ಇವತ್ತು. ಊಟ ಗಟ ಮಾಡ್ಕೊಂಡು ನಮ್ಮ ಹುಡುಗನ ದುರ್ಗದಲ್ಲಿ ಅವನ್ನ ಡಿವೈಡ್ ಮಾಡಿಬಿಟ್ಟು ನಾವು ಇವತ್ತು ಸ್ವಲ್ಪ ತುಮಕೂರಲ್ಲಿ ಆಟ ಆಗ್ಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ಹೋಗೋಣಂತ. ಸುಮ್ಮನೆ ನೈಟ್ ಯಾಕೆ ಕೊಡೋದು, ತುಮಕೂರಿಂದ ಬೆಂಗಳೂರಿಗೆ ಹೋಗೋದೇನು 1.5 ಅವರ್ ಆಗುತ್ತೆ ಅಷ್ಟೇ.
ಸುಮ್ಮನೆ ಯಾಕೆ ನೈಟ್ ಹೊಡೆದು ಇರಿಸ್ಕೊಳ್ಳೋಣ ಅಂತ ಇಲ್ಲ ಸರ್, ಇದು ಇದ್ರಲ್ಲಿ ಆಟ ಆಗ್ಬಿಟ್ಟು ಹೋಗೋಣ ಅಂತ. ಕೂಡ್ಲಿಗೆ 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 ತಲೆ ಅನ್ಸತ್ತೆ ಇದು ಕೂಡ್ಲಿ. ಪೆಟ್ರೋಲ್ ಬಂಕ್ ಇದೆ, ಪೆಟ್ರೋಲ್ ಹಾಕ್ಸೋಣ. ಫುಲ್ ಟ್ಯಾಂಕ್. ಓಕೆ ಫುಲ್ ಟ್ಯಾಂಕ್. ಈ ಗಾಡಿ ಮುಗಿತಂದ್ ನಿಮ್ದೆ, ಯಾವ ಗಾಡಿ ಇಲ್ಲ. ಪೊಟ್ಟಿ ಮಾಡ್ಬಿಡ್ರಿ ಸಾಕು, ಪೊಟ್ಟಿನ್ ಪೊಟ್ಟಿನ್ ನಂಗೆ ಹೊಡ್ಕೊಂತೀನಿ. ಅದೇನಾ ಆಯ್ತಣ್ಣ? ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡ್ಸ್ಕೊಂಡ್ವಿ. ಸ್ವಲ್ಪ ಎಲ್ಲಾದರೂ ಊಟ ಗಿಟ ಮಾಡ್ಕೊಂಡು ಬರ್ತಾ ಇರೋದೆ ಅಷ್ಟೇ. ಫುಲ್ ಟ್ಯಾಕ ಅದಾಗೊಂಥರ ಫೀಲ್ ಬೇರೆ, ಗಾಡಿ ಫುಲ್ ಲೋಡಾಗ ಆಗುತ್ತೆ ಅವಾಗ. ಇಲ್ಲ ಬಿದ್ದಿಲ್ವಲ್ಲ ಅದಕ್ಕೆ ಸೈಲೆಂಟ್ ಆಗಿ.